विष्णु गुरुदेव महेश्वर गुरु साक्षात् परम ब्रह्म तस्मै श्री गुरवे नमः श्रुतिस्मृति पुराणानां आलयं करुणालयं नमामि भगवत्पादशंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः नमामि गौड़पादं च शंकरं श्री सुरेश्वरं स्वामिनं सच्चिदानन्दमिन्द्रं तं ज्ञानरूपिणे ತರಹಿ ಶಿಷ್ಯನು ಪ್ರಶ್ನೆ ಮಾಡ್ತಾ ಇದ್ದಾನೆ. ತರಹಿ ಹಾಗಾದರೆ ಅಂದರೆ ಈ ಆನಂದಮಯ ಕೋಶ ಕುರಿತು ಸುಷುಪ್ತಿಯಲ್ಲಿ ಆನಂದಮಯ ಕೋಶ ಇದೋ ಅಥವಾ ಇಲ್ಲವೋ ಎಂಬುದು ಸುಷುಪ್ತಿ ಕುರಿತು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಬೇಕಾದರೆ ಅವಸ್ಥಾತ್ರಯ ವಿವೇಕದಲ್ಲಿ ಅದೆಲ್ಲ ಸ್ಪಷ್ಟವಾಗುತ್ತದೆ ಅಂತ ಹೇಳುತ್ತಾರೆ. ಅದಕ್ಕೆ ಅದನ್ನು ಕೇಳಿ ಶಿಷ್ಯ ಕೇಳ್ತಾನೆ, ಹಾಗಾದರೆ ಗುರುಗಳೇ ತಾಮೇವ ಪ್ರಕ್ರಿಯ ಅದೇ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಯಥಾತಥ್ಯೇನ ವಿಷದಯ್ಯ ಯಥಾವತ್ತಾಗಿ ವಿಷದೀಕರಿಸಿ ವಿಷದಯ್ಯ ವಿಷದೀಕರಿಸಿ ಯಥಾತಥ್ಯೇನ ಯಥಾವತ್ತಾಗಿ ಅಂದರೆ ತಪ್ಪಿಲ್ಲದೆ ಯಥಾವತ್ತಾಗಿ ಅದೇ ತಾಮೇವ ಪ್ರಕ್ರಿಯಾಂ ಅದೇ ಪ್ರಕ್ರಿಯೆಯನ್ನು ಯಥಾತಥ್ಯೇನ ಯಥಾವತ್ತಾಗಿ ವಿಷದಯ್ಯ ವಿಷದೀಕರಿಸಿ ಸಮನುಗೃಹಂತು ಮಾಂ ಸಮನುಗೃಹಂತು ಮಾಂ ನನ್ನನ್ನು ಅನುಗ್ರಹಿಸಿ ಭಗವಂತಃ ಪೂಜ್ಯರೇ ಅನುಗ್ರಹಿಸಿ ಎಂದು ಹೇಳ್ತಾರೆ ಗುರುಗಳು. ಹೇಳ್ತಾನೆ ತಥೈವಾಸ್ತು, ಆಯಿತು ಹಾಗೆ ಆಗಲಿ. ತಾಂ ವೇದಾಂತೇಶು ಯಥೋಪದಿಷ್ಟಾಂ ಶ್ರಾವಯಿಷ್ಯಾಂ. ಯಥಾವತ್ತಾಗಿ ಅಂದರೆ ಅರ್ಥವೇನು? ಯಥಾರ್ಥವಾಗಿ ಅಂದರೆ ತಪ್ಪು ಹೇಳ್ತಾರೆ ಗುರುಗಳು. ಯಥಾವತ್ತಾಗಿ ಹೇಳುವುದು ಎಂದು ಏಕೆ ಆ ಪ್ರಶ್ನೆ ನೋಡು. ಗುರುಗಳು ಅವಸ್ಥಾತ್ರಯ ವಿವೇಕ ಹೇಳಿಕೊಡಿ ಎಂದು ಹೇಳಿದರೆ ಸಾಕು. ಯಥಾವತ್ತಾಗಿ ಹೇಳಿ ತಪ್ಪಿಲ್ಲದೆ ಹೇಳಿ ಅಂದರೆ ಗುರುಗಳಿಗೆ ಹೇಳಾದ್ರೆ ಗುರುಗಳಿಗೆ ತಪ್ಪು ಹೇಳಬೇಡಿ, ಸರಿಯಾಗಿ ಹೇಳು. ಯಾರಾದರೂ ಗುರುಗಳನ್ನು ಹೆದರಿಸಬಹುದು ಹಾಗೆ? ಹಾಂ, ಆ ಪ್ರಶ್ನೆ ನೋಡಿ. ಗುರುಗಳಿಗೆ ಯಾರಾದರೂ ಏ ಗುರುಗಳೇ ನೀವು ಸರಿಯಾಗಿ ಹೇಳಿ ತಪ್ಪಿಲ್ಲದೆ ಹೇಳಿ ಅಂದರೆ ಗುರುಗಳು ತಪ್ಪು ಹೇಳ್ತಾರೋ ಎಂದು ನಿಮಗೆ ಸಂದೇಹವ? ನೀವು ಹೆದರಿಸಿದ್ದರೆ ಅವರು ತಪ್ಪು ಹೇಳಲ್ಲವ? ಅದು ನೋಡಿ ಆ ಪ್ರಶ್ನೆ. ಅಂದರೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಂದರೆ ಗುರುಗಳು ತಪ್ಪು ಹೇಳುವ ಸಾಧ್ಯತೆ ಇದೆ. ನೀವು ಮೊದಲೇ ಹೆದರಿಸಿ ಜೋಪಾನವಾಗಿಟ್ಟರೆ ಜೋಪಾನ ತಪ್ಪು ಹೇಳಬೇಡ ಯಥಾವತ್ತಾಗಿ ಹೇಳು ಅಂದರೆ ನೀವು ಹೆದರಿಸಿಬಿಟ್ಟರೆ ಅವರು ಜೋಪಾನವಾಗಿದ್ದುಕೊಂಡು ತಪ್ಪು ಹೇಳಿದ ಸರಿಯಾಗಿ ಹೇಳ್ತಾರೆ ಎಂದು. ಇದ ಅರ್ಥ? ಆ ಅರ್ಥ ಅಲ್ಲ. ಯಥಾವತ್ತಾಗಿ ಹೇಳಿ ಅಂದರೆ ಶುದ್ಧವಾದದ್ದು ಗೌಡಪಾದ ಶಂಕರ ಸುರೇಶ್ವರರಲ್ಲಿರುವಂಥ ಅವಸ್ಥಾತ್ರಯ ವಿವೇಕವೇ ಹೇಳಿ ಅನಂತರಕಾಲೀನ ವ್ಯಾಖ್ಯಾನಕಾರರಲ್ಲಿ ಹೇಳಿದ್ದು ಅಲ್ಲ ಎಂದು ಆ ಅರ್ಥದಲ್ಲಿ ಹೇಳ್ತಾ ಇದ್ದೆ. ಯಥಾವತ್ತಾಗಿ ಅಂದರೆ ಉಪನಿಷತ್ತಿನಲ್ಲಿರುವಂಥದ್ದು, ಗೌಡಪಾದರಲ್ಲಿ, ಭಾಷ್ಯದಲ್ಲಿ, ಸುರೇಶ್ವರರಲ್ಲಿ, ಇವರಲ್ಲಿ ಇಲ್ಲಂಥ ಅವಸ್ಥಾತ್ರಯ ವಿವೇಕ. ಯಥಾವತ್ತಂದರೆ ಇವರಲ್ಲಿರುವುದೇ ಯಥಾವತ್ತು. ವ್ಯಾಖ್ಯಾನಕಾರರಲ್ಲಿ ಬಂದಿರುವುದು ಅಂದರೆ ವ್ಯಾಖ್ಯಾನಕಾರರಲ್ಲಿ ಇರುವ ಅವಸ್ಥಾತ್ರಯ ವಿವೇಕ ಎಲ್ಲರಲ್ಲಿ ತಪ್ಪಿದೆ ಎಂದಲ್ಲ, ಕೆಲವರಲ್ಲಿ ಸ್ವಲ್ಪ ಅನ್ಯದರ್ಶನ ಸಾಂಕರ್ಯ ಮಾಡಿಕೊಂಡರು. ಅನ್ಯದರ್ಶನಗಳು ಸಾಂಖ್ಯ ವೈಶೇಷಿಕ ಇನ್ನು ಯೋಗ ಪೂರ್ವಮೀಮಾಂಸ ಅನ್ಯದರ್ಶನಗಳ ಸ್ವಲ್ಪ ಸಮ್ಮಿಶ್ರಣದಿಂದ ಸಾಂಕರ್ಯದಿಂದ ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಸ್ವಲ್ಪ ಪ್ರಕ್ರಿಯೆಗಳು ತಪ್ಪಾಗಿವೆ. ಆ ಪ್ರಕ್ರಿಯೆ ನಮಗೆ ಬೇಡ. ಕೇವಲ ಈ ಶುದ್ಧವಾದ ವಿಶುದ್ಧವಾದ ಯಥಾತಥ್ಯೇನ ಅಂದರೆ ವಿಶುದ್ಧವಾದ ಅವಸ್ಥಾತ್ರಯ ಪ್ರಕ್ರಿಯೆ ಭಾಷ್ಯಕಾರರನ್ನು ಹೇಳಿದ್ದನ್ನೇ ನಮಗೆ ಹೇಳಿ. ವ್ಯಾಖ್ಯಾನಕಾರರಲ್ಲಿ ಇಷ್ಟೊತ್ತು ಆನಂದಮಯ ಕೋಶ ಕುರಿತು ವ್ಯಾಖ್ಯಾನಕಾರರು ಹೇಳಿದ್ದು ಚರ್ಚೆ ಮಾಡಿದ್ದೀವಲ್ಲ, ಆಯಿತು. ಈಗ ಇನ್ನು ಮೇಲೆ ನನಗೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೋ ನನಗದು ಬೇಡ, ಭಾಷ್ಯಕಾರರು ಹೇಳಿದ್ದನ್ನೇ ಹೇಳಿ. ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಹೊರತು ಸರಿಯಾಗಿ ಹೇಳಿ ಅಂದರೆ ಗುರುಗಳನ್ನು ಹೆದರಿಸುವುದಲ್ಲ. ಅದರಿಂದ ತಾಂ ವೇದಾಂತೇಶು ಯಥೋಪದಿಷ್ಟ, ವೇದಾಂತಗಳಲ್ಲಿ ಅಂದರೆ ಉಪನಿಷತ್ತುಗಳಲ್ಲಿ ಹೇಗೆ ಅವಸ್ಥಾತ್ರಯ ವಿವೇಕ ನಿರೂಪಣವಾಯಿತೋ ತತ್ ಶ್ರಾವಯಿಷ್ಯಾಮಿ, ಅದನ್ನು ನಿನಗೆ ಹೇಳ್ಕೊಡ್ತೀನಿ. ಸಾವಧಾನಂ ಶೃಣು, ಸಾವಧಾನವಾಗಿ ಶೃಣು. ಇದು ಎಲ್ಲಿದೆ ವೇದಾಂತದಲ್ಲಿ? ಹಿಂದೆ ಹೇಳಿದ್ದೀನಿ, ಮತ್ತೊಂದು ಸಲ ಹೇಳ್ತೀನಿ. ಉಪನಿಷತ್ತುಗಳಲ್ಲಿ ಎಲ್ಲೆಲ್ಲಿದೆ ಅಂದರೆ ಮಾಂಡುಕ್ಯದಲ್ಲಿ ಮೊದಲು ಚೆನ್ನಾಗಿ ಸ್ಪಷ್ಟವಾಗಿದೆ ಅವಸ್ಥಾತ್ರಯ ವಿವೇಕ ಮಾಂಡುಕ್ಯ ಉಪನಿಷತ್ತಿನಲ್ಲಿ. ಅದನಂತರ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 4ನೇ ಅಧ್ಯಾಯ 3ನೇ ಪಾದ ಇದೆ. ನಂತರ ಛಾಂದೋಗ್ಯದಲ್ಲಿ 8ನೇ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯದಲ್ಲಿದೆ. ಮತ್ತು ಪ್ರಶ್ನೋಪನಿಷತ್ತಿನಲ್ಲಿ ಇದೆ.
ಪ್ರಶ್ನ ಆರು ಪ್ರಶ್ನೆಗಳಲ್ಲಿ ಒಂದು ನಾಲ್ಕನೇ ಪ್ರಶ್ನದಲ್ಲಿ ಅವಸ್ಥಾತ್ರಯ ವಿವೇಕವಿದೆ. ಮತ್ತೆ ಕಠೋಪನಿಷತ್ತಿನಲ್ಲಿ ಒಂದೇ ಮಂತ್ರ ಇದೆ, ಮಿಕ್ಕದು ಕೇನದಲ್ಲಿಲ್ಲ ಈಶದಲ್ಲಿಲ್ಲ. ಈಶ ಕೇನ ಪ್ರಶ್ನ ಆಯಿತು, ಕಠ ಪ್ರಶ್ನೆ ಹೇಳಿದ್ದೇವೆ. ಮುಂಡಕದಲ್ಲಿಲ್ಲ, ಮುಂಡಕದಲ್ಲಿ ಕಾರ್ಯಕಾರಣ ಪ್ರಕ್ರಿಯೆ, ಮಾಂಡುಕ್ಯ ಇದ್ದೇ ಇದೆ. ದೆನ್ ಮಾಂಡುಕ್ಯ ತಿತ್ತರಿ ತೈತ್ತರಿಯದಲ್ಲಿಲ್ಲ, ಅವಸ್ಥಾತ್ರಯ ವಿವೇಕ ಭಾಷ್ಯದಲ್ಲಿ ಕಂಡು ಬರ್ತದೆ, ಎಲ್ಲ ಭಾಷ್ಯದಲ್ಲಿ ಕಂಡು ಬರ್ತದೆ. ಐತರೇಯದಲ್ಲಿ ಒಂದು ಚೋರು ಇದ್ದಂತೆ ಅನಿಸುತ್ತದೆ, ಜಸ್ಟ್ ಒಂದು ವಾಕ್ಯ ತ್ರಯ ಅವಸಥ ಎಂದು ಒಂದು ವಾಕ್ಯ ಕಂಡು ಬರ್ತದೆ. ಸೊ ಅದರಿಂದ ಐದಾರು ಉಪನಿಷತ್ತು ಆರು ಉಪನಿಷತ್ತುಗಳಲ್ಲಿ ಹೇಳಬಹುದು ಅಲ್ಲವೇ. ಮಿಕ್ಕ ಈಶ ಕೇನ ಮುಂಡಕ ತೈತರಿಯ ನಾಲ್ಕನಲ್ಲಿಲ್ಲ, ನಾಲ್ಕನಲ್ಲಿಲ್ಲ ಆರನಲ್ಲಿಲ್ಲ, ಅಂದರೆ ಮೆಜಾರಿಟಿ ಉಪನಿಷತ್ತಿನಲ್ಲಿದೆ ಅವಸ್ಥಾತ್ರಯ. ಮತ್ತೆ ಕೌಶಿತಕೆಯಲ್ಲಿಲ್ಲ, ಶ್ವೇತಾಶ್ವತರದಲ್ಲಿಯೂ ಕಂಡು ಬರಲ್ಲ ಅಷ್ಟೆ. ಆದ್ದರಿಂದ ಈ ಯಥೋಪದಿಷ್ಟಾಂ ಶ್ರಾವಯಿಷ್ಯಾಮಿ ಕೇಳು ಯದೇತತ್ ಮಾಂಡುಕ್ಯದಲ್ಲಿ ಹೇಳುತ್ತದೆ. ಮಾಂಡುಕ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಯದೇತತ್ ಅಭಿಧಾನಾಭಿಧೇಯ ವಿಭಾಗೇನ ಅಭಿಧಾನಾಭಿಧೇಯ ವಿಭಾಗರಹಿತ ಪರಮಾರ್ಥ ತತ್ವಮೇವೇತಿ ವಿಜ್ಞಾಪಯಿತು ಪ್ರವೃತ್ತಾಯಾಂ ಮಾಂಡೂಕ್ಯೋಪನಿಷದಿ. ಮಾಂಡೂಕ್ಯೋಪನಿಷತ್ತು ಅವಸ್ಥಾತ್ರಯ ವಿವೇಕ ಮೂಲಕ ಅವಸ್ಥಾತ್ರಯವನ್ನು ಹೇಳುತ್ತಾ ಇಲ್ಲ, ಅವಸ್ಥಾತ್ರಯದ ವಿವೇಕ ಮಾಡಿ ಬ್ರಹ್ಮವನ್ನು ಹೇಳುತ್ತಾ ಇದೆ. ನೋಡಿ, ಉಪನಿಷತ್ತು ಅವಸ್ಥಾತ್ರಯಗಳನ್ನು ಹೇಳುವುದಕ್ಕೆ ಹೊರಟಿಲ್ಲ, ಅವಸ್ಥಾತ್ರಯಗಳು ನಮ್ಮ ಅನುಭವದಲ್ಲೇ ಇವೆ. ಉಪನಿಷತ್ತು ಮೂರು ಅವಸ್ಥೆಗಳಿವೆ ಎಂದು ಹೇಳಬೇಕಾಗಿಲ್ಲ, ನಮ್ಮ ಅನುಭವದಲ್ಲಿರುವ ಮೂರು ಅವಸ್ಥೆಗಳನ್ನು ಇಟ್ಟುಕೊಂಡು ಅವುಗಳನ್ನು ಒಂದು ಶಾಸ್ತ್ರೀಯ ದೃಷ್ಟಿಯ ವಿವೇಕ ಮಾಡ್ತದೆ, ಲೌಕಿಕ ದೃಷ್ಟಿಯ ಅಲ್ಲ. ನೋಡಿ, ಅವಸ್ಥೆಗಳು ನಮ್ಮ ಅನುಭವದಲ್ಲಿವೆ, ಮೊದಲೇ ಇವೆ, ಶಾಸ್ತ್ರ ಹೇಳಬೇಕಾಗಿಲ್ಲ. ಇದು ಒಂದನೇ ಪಾಯಿಂಟ್. ಎರಡನೆಯದು, ಅವಸ್ಥೆಗಳನ್ನು ಉಪದೇಶ ಮಾಡ್ತಾ ಇಲ್ಲ, ಅವಸ್ಥೆಗಳ ವಿವೇಕ ಮಾಡ್ತಾ ಇದೆ. ಅವಸ್ಥೆಗಳ ವಿವೇಕವು ಶಾಸ್ತ್ರೀಯ ದೃಷ್ಟಿಯಿಂದ ಮಾಡ್ತಾ ಇದೆ, ಲೌಕಿಕ ದೃಷ್ಟಿಯಿಂದ ಅಲ್ಲ. ಅದು ಎರಡನೇ ಅಂಶ. ಶಾಸ್ತ್ರೀಯ ದೃಷ್ಟಿಯಿಂದ ಅವಸ್ಥೆಗಳನ್ನು ವಿವೇಕ ಮಾಡ್ತಾ ಇದೆ. ಅವಸ್ಥೆಗಳನ್ನು ಶಾಸ್ತ್ರೀಯ ದೃಷ್ಟಿಯಿಂದ ವಿವೇಕ ಮಾಡಿದ್ದರೂ ಅವಸ್ಥೆಗಳನ್ನು ತಿಳ್ಕೊಳ್ಳುವುದಕ್ಕಲ್ಲ. ಮೂರನೇ ಅಂಶ ಹೇಳ್ತಾ ಇದ್ದೀನಿ, ಅವಸ್ಥೆಗಳ ಮೂಲಕ ಬ್ರಹ್ಮವನ್ನು ತಿಳ್ಕೊಳ್ಳುವುದಕ್ಕೆ. ಅವಸ್ಥೆಗಳು ಕೇವಲ ಸಾಧನ ಅಷ್ಟೇ, ಉಪಾಯ. ಈಗ ಇದು ಮೂರು ಅಂಶಗಳು ಅವಸ್ಥಾತ್ರಯ ವಿವೇಕ ಕುರಿತು ನೆನಪಿಟ್ಕೊಳ್ಳಬೇಕು. ಮೊದಲು, ಅವಸ್ಥೆಗಳನ್ನು ಉಪದೇಶ ಮಾಡ್ತಾ ಇಲ್ಲ, ಮೊದಲೇ ನಮ್ಮ ಅನುಭವದಲ್ಲಿದೆ. ಎರಡನೆಯದು, ಶಾಸ್ತ್ರ ಅವಸ್ಥೆಗಳನ್ನು ವಿವೇಕ ಮಾಡ್ತಾ ಇದೆ. ಆ ವಿವೇಕವಾದರೂ ಶಾಸ್ತ್ರೀಯ ದೃಷ್ಟಿಯ ಮಾಡುತ್ತಾ ಇದೆ, ಲೌಕಿಕ ದೃಷ್ಟಿ ಅಲ್ಲ. ಮೂರನೇ ಪಾಯಿಂಟ್ ಇದು, ನಾನು ನಾಲ್ಕು ಮಾಡ್ತಾ ಇದ್ದೀನಿ ಈಗ. ಮೊದಲು ಮೂರು ಹೇಳಿದ್ದೀನಿ, ಈಗ ನಾಲ್ಕು ಹೇಳ್ತಾ ಇದ್ದೀನಿ. ಅಂದರೆ ಶಾಸ್ತ್ರೀಯ ವಿವೇಕ ಮಾಡುತ್ತದೆ ಎರಡನೇ ಪಾಯಿಂಟು, ಶಾಸ್ತ್ರೀಯ ದೃಷ್ಟಿಯ ವಿವೇಕ ಮಾಡ್ತದೆ ಮೂರನೇ ಪಾಯಿಂಟು. ಈ ವಿವೇಕ ಮಾಡುವುದ ಪ್ರಯೋಜನ ಬ್ರಹ್ಮವನ್ನು ತಿಳ್ಕೊಳ್ಳುವುದೇ ಹೊರತು ಅವಸ್ಥೆಗಳು ಹೀಗಿವೆ ಹಾಗಿವೆ ಎಂದು ಸಿದ್ಧಪಡಿಸುವುದಕ್ಕಲ್ಲ. ಅವಸ್ಥೆಗಳು ನಿಜವಾಗಿ ಇಲ್ಲ ಎಂದು ಹೇಳುತ್ತಾ ಇದೆ. ಯಾವ ಅವಸ್ಥೆನೂ ಇಲ್ಲದ ಬ್ರಹ್ಮವೇ ತಾನು. ಅವಸ್ಥೆ ಯಾರಿಗೂ ಇಲ್ಲ, ಎಲ್ಲೂ ಇಲ್ಲ, ಕಲ್ಪನಾ ಭ್ರಮ ಇದೆ, ಅವಸ್ಥೆ ಇಲ್ಲವೇ ಇಲ್ಲ. ಅವಸ್ಥಾರಹಿತವಾದ ಬ್ರಹ್ಮ ಮಾತ್ರ ಇದೆ, ನಮಗೂ ಇಲ್ಲ ಯಾರಿಗೂ ಇಲ್ಲ ಅವಸ್ಥೆಗಳು ಎಂದು ಹೇಳುವುದೇ ಕೊನೆಯ ಗುರಿ. ಅವಸ್ಥಾರಹಿತ ಬ್ರಹ್ಮವನ್ನು ಹೇಳುವುದಕ್ಕೆ ಅವಸ್ಥೆಗಳನ್ನು ಉಪಾಯವಾಗಿಟ್ಟುಕೊಂಡಿದೆ. ಈ ನಾಲ್ಕು ಪಾಯಿಂಟು ಮನಸ್ಸಿನಲ್ಲಿಟ್ಕೊಂಡು ಹೇಳಬೇಕು. ಶಾಸ್ತ್ರೀಯ ದೃಷ್ಟಿ ಅಂದರೆ ಏನೋದು ಗೊತ್ತಾಗಬೇಕು. ಶಾಸ್ತ್ರೀಯ ದೃಷ್ಟಿಯ ಅವಸ್ಥೆಗಳನ್ನು ನೋಡಬೇಕೇ ಹೊರತು ಲೌಕಿಕ ದೃಷ್ಟಿ ಅಲ್ಲ. ಜನರು ಹೇಳ್ತಾರೆ, ಶಾಸ್ತ್ರ ಅವಸ್ಥೆಗಳನ್ನು ಹೇಳ್ತದೆ, ಮೂರು ಅವಸ್ಥೆಗಳನ್ನು ಹೇಳಿ. ಮೂರು ಅವಸ್ಥೆಗಳು ಹೇಳ್ತಾ ಇಲ್ಲ, ಹೇಳಬೇಕಾಗಿಲ್ಲ. ಮೂರು ಅವಸ್ಥೆಗಳನ್ನು ಹೇಳ್ತಾ ಇಲ್ಲ, ನಿಮಗೆ ಮೊದಲೇ ಇರುವ ಅವಸ್ಥೆಗಳನ್ನು ವಿವೇಕ ಮಾಡ್ತಾ ಇದೆ. ಇಟ್ ಇಸ್ ಸಮಥಿಂಗ್ ಲೈಕ್, ಯಾರೋ ಹಣ ತಂದರೆ, ರೂಪಾಯಿ ನೋಟುಗಳನ್ನು ತಂದರೆ, ಅವ್ರು ಲೆಕ್ಕ ಮಾಡಿ ಎಷ್ಟಿವೆ ಎಂದು ಹೇಳ್ತಾನೆ ಅಷ್ಟೇ. ಅಂದರೆ ನೀವು ರೂಪಾಯಿಗಳು ಕೊಡಿ ಅಂದರೆ ರೂಪಾಯಿ ನೋಟುಗಳು ಕೊಡ್ತಾ ಇಲ್ಲ. ನಾನು ರೂಪಾಯಿ ನೋಟುಗಳು ಕೊಡ್ತಾ ಇಲ್ಲ, ಅವರಿಂದ ಕಿತ್ಕೊಳ್ತಾ ಇಲ್ಲ. ಯಾರಿಗೆ ಕೊಡ್ತಾ ಇಲ್ಲ, ಯಾರಿಂದ ಕಿತ್ಕೊಳ್ತಾ ಇಲ್ಲ. ಇರುವ ರೂಪಾಯಿ ನೋಟುಗಳನ್ನು ಲೆಕ್ಕ ಮಾಡಿ ಎಷ್ಟಿದೆ ಎಷ್ಟಿಲ್ಲ ಹೇಳ್ತೀನಿ ಅಷ್ಟೇ. ಎಷ್ಟಿದೆ ಎಷ್ಟಿಲ್ಲ ಅದು ಯಾರದು, ಅದು ಯಾರು ಹಣ ಅಷ್ಟೇ ಹೇಳ್ತಾ ಇದ್ದೀವಿ ಹೊರತು ಯಾರಿಗೆ ಕೊಡ್ತಾ ಇಲ್ಲ, ಯಾರಿಂದ ತಗೊಳ್ತಾ ಇಲ್ಲ. ಅವರು ರೂಪಾಯಿ ನೋಟುಗಳು ತಂದರೆ ಅದೆಲ್ಲ ಸರಿಯಾಗಿ, ಏನು ನೂರು ರೂಪಾಯಿಗಳು ಬಿಡಿ, 50 ರೂಪಾಯಿಗಳು ಬಿಡಿ, 20 ರೂಪಾಯಿಗಳು ಬಿಡಿ ಬಿಡಿ ಹಾಕಿ
ಬಿಡಿ ಬಿಡಿ ಹಾಕಿ ಎಲ್ಲ ಲೆಕ್ಕ ಮಾಡಿ ಕೊಡ್ತೇವೆ. ಹಾಗೆ ನಮ್ಮಲ್ಲಿ ಮೊದಲೇ ಇವೆ ಅನ್ನಿಸುತ್ತಿರುವ ಅವಸ್ಥೆಗಳನ್ನು ತಗೊಂಡು ಅವುಗಳನ್ನು ವಿಚಾರ ಮಾಡ್ತವೆ. ವಿಚಾರಕ್ಕೋಸ್ಕರನೇ ಅವಸ್ಥೆಗಳನ್ನು ತಗೊಳ್ತಾ ಇದೆ, ವಿವೇಕಕ್ಕೋಸ್ಕರ, ಅವಸ್ಥೆಗಳಿಗೋಸ್ಕರ ಅಲ್ಲ. ಅವಸ್ಥೆಗಳ ವಿವೇಕ ಮುಖ್ಯ. ಎರಡನೇ ಪಾಯಿಂಟ್ ಹೇಳಿದ್ದೇವೆ. ಮೂರನೆಯದು, ವಿವೇಕವಾದರೂ ಶಾಸ್ತ್ರೀಯ ದೃಷ್ಟಿಯಿಂದ ವಿವೇಕ, ಲೌಕಿಕ ದೃಷ್ಟಿಯಿಂದ ಅಲ್ಲ. ಅಂದರೆ ಅನುಭವ ದೃಷ್ಟಿಯ ಹೇಳಿದ್ದೀವಿ ನೋಡಿ. ಅಂದರೆ ಅರ್ಥವೇನು? ಇಂದ್ರಿಯ ದೃಷ್ಟಿ ಅಲ್ಲ, ಇಂದ್ರಿಯಾನುಭವ ದೃಷ್ಟಿ, ಮನಸ್ಸಿನ ಅನುಭವ ದೃಷ್ಟಿ, ಯೋಗಿಗಳ ಅನುಭವ ದೃಷ್ಟಿ, ಭಕ್ತರ ಅನುಭವ ದೃಷ್ಟಿ, ಈ ಮೂರು ದೃಷ್ಟಿಗಳನ್ನು ಬಿಟ್ಟು ಸಾರ್ವಜನಿಕ ಸಾರ್ವತ್ರಿಕ ಅನುಭವ ದೃಷ್ಟಿ ಇದೆ ನೋಡಿ, ಅವಸ್ಥಾನುಭವ ದೃಷ್ಟಿ, ಸಾಕ್ಷ್ಯಾನುಭವ ದೃಷ್ಟಿ. ಆ ಅನುಭವ ದೃಷ್ಟಿಯನ್ನೇ ನೋಡಬೇಕು. ಆ ಅನುಭವ ದೃಷ್ಟಿ, ಆ ಅನುಭವ ದೃಷ್ಟಿಯ ವಿವೇಕ ಮಾಡುವಾಗ ಲೌಕಿಕ ತರ್ಕದಿಂದ ಮಾಡಲ್ಲ, ಶಾಸ್ತ್ರೀಯ ಅಧ್ಯಾರೋಪವಾದ ಪ್ರಕ್ರಿಯಕ್ಕೆ ಅನುಗುಣವಾಗಿ ವಿವೇಕ ಮಾಡ್ತೀವಿ. ಲೌಕಿಕ ತರ್ಕದಿಂದ ಮಾಡಲ್ಲ. ಅಧ್ಯಾರೋಪವಾದ ಎಂದು ಒಂದು ಪ್ರಕ್ರಿಯೆ ಇದೆ, ಅದಕ್ಕೆ ಅನುಗುಣವಾಗಿ ವಿವೇಕ ಮಾಡ್ತೀವಿ. ಮಾಡಿ ಕೊನೆಗೂ ತಾತ್ಪರ್ಯ ಏನೆಂದರೆ, ಬ್ರಹ್ಮವೇ ನಾನು, ಯಾರಿಗೂ ಅವಸ್ಥವಿಲ್ಲ. ತೀರ್ಮಾನ ಏನಾಗುತ್ತದೆ? ಇದು ತೀರ್ಮಾನ, ಅವಸ್ಥೆಗಳೇ ಇಲ್ಲ, ಬ್ರಹ್ಮವೇ ಹೊಂದಿದೆ. ಈ ಎರಡು ತೀರ್ಮಾನಗಳು ಕೊಲೆಗೆ ಸಿದ್ಧವಾಗಬೇಕು. ಇದು ಅವಸ್ಥಾತ್ರಯ ಕುರಿತು ತಿಳಿಯತಕ್ಕ ಈ ನಾಲ್ಕು ಪಾಯಿಂಟ್ಗಳು. ಈ ನಾಲ್ಕು ಪಾಯಿಂಟ್ಗಳನ್ನೇ ಇಟ್ಟುಕೊಂಡು ಮಾತಾಡಬೇಕೇ ಹೊರತು ಈ ನಾಲ್ಕುಗಳನ್ನು ಹೆರಪೇರಿ ಮಾಡಬಾರ್ದು. ಏನು ಹೆರಪೇರಿ ಹೇಳ್ತಾರೆ? ಹೆಚ್ಚು ಕಡಿಮೆ ಮಾಡಬಾರದು. ಈ ನಾಲ್ಕುಗಳನ್ನು ಖಂಡಿತವಾಗಿ ಇಟ್ಟುಕೊಂಡೇ ವೇದಾಂತ ವಿಚಾರ ಉಪನಿಷತ್ತಿನಲ್ಲಿ, ಇದರಲ್ಲಿ ಬದಲಾಯಿಸಿಬಿಟ್ರೆ ಅದು ವೇದಾಂತ ಆಗಲ್ಲ, ಅದೀಗ ಲೌಕಿಕ ವಿದ್ಯೆ ಆಗಿಬಿಡ್ತದೆ. ಅವಸ್ಥೆಗಳನ್ನು, ನಮ್ಮಲ್ಲಿ ಮೊದಲೇ ಇರುವ ಅವಸ್ಥೆಗಳನ್ನು ಶಾಸ್ತ್ರ ತಗೊಳ್ತಾ ಇದೆ, ಸ್ವೀಕಾರ ಮಾಡ್ತಾ ಇದೆ. ಸ್ವೀಕಾರ ಅಂದರೆ ಇಟ್ಕೊಳ್ತಾ ಇದೆ ವಿಚಾರಕ್ಕೆ ಅಷ್ಟೇ ಹೊರತು ನಿಮಗೆ ಅವಸ್ಥೆ ಇದೆ ಎಂದು ಹೇಳ್ತಾ ಇಲ್ಲ, ಇಲ್ಲದ ಅವಸ್ಥೆಗಳನ್ನು ಸಿದ್ಧಪಡಿಸ್ತಾ ಇಲ್ಲ. ಮೊದಲೇ ಇವೆ ಅನಿಸುತ್ತಾ ಇವುಗಳನ್ನು ಇಟ್ಕೊಳ್ತಾ ಇದೆ ಫಸ್ಟ್. ಸೆಕೆಂಡು, ಇವುಗಳನ್ನು ವಿವೇಕ ಮಾತ್ರ ಮಾಡ್ತಾ ಇದೆ, ಅಧ್ಯಾರೋಪವಾದ ಪ್ರಕ್ರಿಯೆಗೆ ಅನುಗುಣವಾಗಿ, ಲೌಕಿಕ ತರ್ಕದಿಂದಲ್ಲ, ಅನುಮಾನ ಪ್ರಮಾಣದಿಂದಲ್ಲ. ಎರಡನೆಯದು, ಶಾಸ್ತ್ರೀಯ ದೃಷ್ಟಿಯ ಇರಬೇಕು, ಅನುಭವ ದೃಷ್ಟಿಯ, ಸಾಕ್ಷ್ಯ ಅನುಭವ ದೃಷ್ಟಿಯ. ಲೌಕಿಕ ದೃಷ್ಟಿಯ ಮಾಡಿದರೆ ಅದು ಅವಸ್ಥಾತ್ರೆ ವಿವೇಕವೇ ಆಗಲ್ಲ. ಎಚ್ಚರ ದೃಷ್ಟಿಯ ನೋಡಬಾರದು. ಮೂರು ಅವಸ್ಥೆಗಳನ್ನು ಯಾವ ಸಾಕ್ಷಿ ಅನುಭವಕ್ಕೂ ತೋರುತ್ತಾ ಇವೆಯೋ ಆ ನೇರ ಸಾಕ್ಷಿ ಅನುಭವ ದೃಷ್ಟಿಯ ನೋಡಬೇಕು. ಈಗ ನಾಲ್ಕನೆಯದು, ಅವಸ್ಥಾತ್ರೆಯ ವಿವೇಕ ಮಾಡಿದ್ದೀವೋ ಅಲ್ಲವೋ, ಮಾಡ್ತಾ ಇದ್ದೀವೋ ಏನರ್ಥ ಅಂದರೆ, ನೀವು ಅವಸ್ಥಾತ್ರೆಯ ಮಾಡುತ್ತಾ ಇದ್ದರೆ ಅವಸ್ಥೆಗಳು ಬಿದ್ದು ಹೋಗುತ್ತಾ ಇರಬೇಕು. ಆವಾಗಲೇ ಅವಸ್ಥಾತ್ರೆಯ ವಿವೇಕ ನಡೆಯುತ್ತಾ ಇದೆ. ಅವಸ್ಥೆಗಳು ಒಂದು ಒಂದು ಬಿದ್ದು ಹೋಗಿ ಯಾವ ಅವಸ್ಥಾ ಇಲ್ಲ, ನಿರವಸ್ಥ, ಅವಸ್ಥಾರಹಿತವಾದ ಅದ್ವೈತ ಬ್ರಹ್ಮ ಗೊತ್ತಾದರೆ ನಿಮ್ಮ ಅವಸ್ಥಾತ್ರೆಯ ವಿವೇಕ ಪೂರ್ಣವಾಯಿತು. ಆಗದಿದ್ದರೆ ಅವಸ್ಥಾತ್ರೆಯ ವಿವೇಕ ತುಂಬ ಮಾಡಿದ್ದೇವೆ, ಅಯ್ಯೋ 5 ವರ್ಷ, ಆದರೆ ಅವಸ್ಥೆಗಳು ಹಾಗೆ ಇವೆ, ಬ್ರಹ್ಮ ಗೊತ್ತಾಗಲ್ಲ, ಅದು ಅವಸ್ಥಾತ್ರೆಯ ವಿವೇಕವಲ್ಲ. ಅವಸ್ಥೆಗಳು ಬಿದ್ದು ಹೋಗಬೇಕು, ಬ್ರಹ್ಮ ಮಾತ್ರ ಉಳಿಯಬೇಕು. ಬ್ರಹ್ಮಕ್ಕೆ ಅವಸ್ಥೆಗಳೆಂದು ಕಲ್ಪಿತ ಹೆಸರೇ ಹೊರತು ಅವಸ್ಥೆಗಳೇ ಇಲ್ಲ, ಬ್ರಹ್ಮ ಮಾತ್ರ ಇದೆ ಎಂದು ಇದರಲ್ಲಿ ಈ ತಾತ್ಪರ್ಯದಲ್ಲಿ ಕೊನೆಗಾಣಬೇಕು ನಿಮ್ಮ ಅವಸ್ಥಾತ್ರಯ ವಿವೇಕ. ಅದು ಕೊನೆಗಾಣದಿದ್ದರೆ ಅದು ಅವಸ್ಥಾತ್ರಯ ವಿವೇಕ ಅಲ್ಲ. ಅದನ್ನು ಗುರಿಯಾಗಿಟ್ಟುಕೊಂಡು ವಿವೇಕ ಮಾಡಬೇಕು. ಎಷ್ಟು ವಿಚಾರ ಮಾಡಿದ್ದರೆ ಅದೇ ಗುರಿ, ಅದು ಬಿದ್ದರೆ ಗುರಿಗೆ ಅರ್ಥವೇ ಇಲ್ಲ. ಅವಸ್ಥಾತ್ರಯ ವಿವೇಕ ಮಾಡಿದ್ದೇವೆ ಅಂದರೆ ಏನರ್ಥ? ಏನರ್ಥ? ಆದ್ದರಿಂದ ಮಾಂಡುಕ್ಯವನ್ನು ಇಟ್ಕೊಂಡು, ಯಾಕಂದರೆ ಮಾಂಡುಕ್ಯದಲ್ಲಿ ಅವಸ್ಥಾತ್ರಯ ವಿವೇಕ ಸ್ಪಷ್ಟವಾಗಿ ಮಿಕ್ಕ ಉಪನಿಷತ್ತುಗಳಲ್ಲಿದೆ. ಬಟ್ ಆದರೆ ಸ್ವಲ್ಪ ಉಪಾಸನ ಅದು ಇದು ಸ್ವಲ್ಪ ಸೇರಿಸಿದ್ದ, ಮಿಕ್ಕ ಜೊತೆಗೆ ಮಿಕ್ಸ್ಡ್ ಆಗಿದೆ. ಇದು ಶುದ್ಧವಾಗಿದೆ ಮಾಂಡುಕ್ಯದಲ್ಲಿ. ಅದಕ್ಕೋಸ್ಕರ ತದೇ ತತ್ ಅಭಿಧಾನಾಭಿಧೇಯ ವಿಭಾಗೇನ. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಏನಿದೆ ಅಂದರೆ, ಮಾಂಡುಕ್ಯೋಪನಿಷತ್ತು ಪ್ರವೃತ್ತ, ಪ್ರವೃತ್ತ ಅಂದರೆ ಹೊರಟಿದೆ, ತೊಡಗುವುದು ಹೇಳ್ತಾರೆ, ತೊಡಗಿದೆ ಅಥವಾ ಹೊರಟಿದೆ. ಪ್ರವೃತ್ತ ಪ್ರವರ್ತತೆಗೆ ಪ್ರವೃತ್ತತೆ ಅಂದರೆ ಹೊರಡುತ್ತಾ ಇದೆ. ಮಾಂಡುಕ್ಯೋಪನಿಷತ್ತು ಯಾವುದನ್ನು ಹೇಳುವುದಕ್ಕೆ ಹೊರಟಿದೆ? ವಿಜ್ಞಾಪಯಿತು. ಜ್ಞಾಪಯತಿ ಅಂದರೆ ಜ್ಞಾಪಿಸಿಕೊಳ್ಳುವುದು ಅಂದರೆ ಕನ್ನಡದಲ್ಲಿ ನೆನಪಿಸಿಕೊಳ್ಳುವುದು ಆಗುತ್ತದೆ. ಸಂಸ್ಕೃತದಲ್ಲಿ ಜಾನಾತಿ ಅಂದರೆ ತಿಳ್ಕೊಳ್ಳುವುದು, ಜ್ಞಾಪಯತಿ ಅಂದರೆ ತಿಳಿಸುವುದು. ಸಿ ಕರೋತಿ ಅಂದರೆ ಮಾಡುವುದು, ಕಾರಯತಿ ಅಂದರೆ ಮಾಡಿಸುವುದು, ಪಠತಿ ಅಂದರೆ ಓದುವುದು, ಪಾಠಯತಿ ಅಂದರೆ ಓದಿಸುವುದು. ಅದು ಹೇಳ್ತೀವಿ ಪ್ರೇರಣಾರ್ಥಕ ಧಾತು ಹೇಳ್ತೀವಿ, ಅಂದರೆ ಇನ್ನೊಬ್ಬರಿಂದ ಆ ಕ್ರಿಯವನ್ನು ಮಾಡಿಸುವುದು. ಹಾಗೆ ಜಾನಾತಿ ತಿಳ್ಕೊಳ್ಳುವುದು,
ಜ್ಞಾಪಯತಿ ತಿಳಿಸುವ. ಜ್ಞಾಪಯತಿಗೆ ವಿಜ್ಞಾಪಯತಿ ಹೇಳ್ತಾರೆ. ಈಗ ವಿಜ್ಞಾಪನ ಅಂದರೆ ಕನ್ನಡದಲ್ಲಿ ಏನದು ರಿಕ್ವೆಸ್ಟ್ ಮಾಡುವುದು, ಅಪ್ಲಿಕೇಶನ್ ಕೊಡುವುದು ಅಂದ್ಕೊಳ್ತಾರೆ, ಅದಲ್ಲ. ವಿಜ್ಞಾಪಯತಿ ಅಂದರೆ ತಿಳಿಸುವುದು, ವಿಜ್ಞಾಪನ ಎಂದು ಹೇಳ್ತಾರೆ, ಅದಲ್ಲ. ಅದು ಪ್ರಾರ್ಥನಾ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಕನ್ನಡಿಗರು, ತೆಲುಗಿನಲ್ಲಿ, ಕನ್ನಡದಲ್ಲಿ, ಹಿಂದಿಯಲ್ಲಿ ಬಳಸ್ತಾರೆ ವಿಜ್ಞಾಪನ ಎಂದು. ಆ ವಿಜ್ಞಾಪನ ಅಂದರೆ ಹಿಂದಿಯಲ್ಲಿ ಇನ್ನೇನು ಮಾಡಿಬಿಡ್ತಾರೆ, ವಿಜ್ಞಾಪನ ಅಂದರೆ ಅಡ್ವರ್ಟೈಸ್ಮೆಂಟ್, ಜಾಹೀರಾತ್ಗೆ ವಿಜ್ಞಾಪನ ಹೇಳ್ತಾರೆ. ತೆಲುಗಿನಲ್ಲಿ, ಕನ್ನಡದಲ್ಲಿ ವಿಜ್ಞಾಪನ ಅಂದರೆ ರಿಕ್ವೆಸ್ಟು, ಪ್ರಾರ್ಥನಾ ಹೇಳ್ತಾರೆ. ಬಟ್ ಸಂಸ್ಕೃತದಲ್ಲಿ ವಿಜ್ಞಾಪನ ಅಂದರೆ ಪ್ರಾರ್ಥನಾ ಅಲ್ಲ, ವಿಜ್ಞಾಪನ ಅಂದರೆ ತಿಳಿಸುವುದು. ಅಂದರೆ ಆ ತಪ್ಪು ಸಂಸ್ಕಾರ ಪಕ್ಕಕ್ಕಿಟ್ಟು ಸಂಸ್ಕೃತದಲ್ಲಿರುವ ಸಂಸ್ಕಾರ ಮನಸ್ಸಿನಲ್ಲಿ ಇಟ್ಕೊಂಡು ಓದಬೇಕು, ಆವಾಗ ಅರ್ಥವಾಗ್ತದೆ. ಇದು ಹೊಸ ಸಂಸ್ಕಾರ ಆಗಬೇಕು, ಇಲ್ಲದಿದ್ದರೆ ಆ ಹಿಂದಿನ ಕನ್ನಡ ಅರ್ಥನೇ ಬಂದು ಬಿಡ್ತದೆ. ಅದು ಸ್ವಲ್ಪ ಬಿಡಿಸ್ಕೊಳ್ಬೇಕು, ಮತ್ತೆ ಮತ್ತೆ ನಾಲ್ಕಾರು ಸಲ ಮಾಡಿದರೆ ಬಿಟ್ಟು ಹೋಗ್ತದೆ. ಅದು ಕನ್ನಡಕ್ಕಿರಲಿ, ಸಂಸ್ಕೃತದಲ್ಲಿ ಬೇಡ. ಜ್ಞಾಪಯತಿ ತಿಳಿಸುತ್ತಾನೆ, ವಿಜ್ಞಾಪಯತಿ ತಿಳಿಸುತ್ತಾನೆ. ಇದು ನೋಡಿ, ವಿಜ್ಞಾಪಯಿತ್ತು ಪ್ರವೃತ್ತಾಯಾಮ್ ಮಾಂಡೋಕ್ಯೋಪನಿಷತಿ, ಇದನ್ನು ತಿಳಿಸಲು ಹೊರಟಿರುವ ಮಾಂಡೋಕ್ಯೋಪನಿಷತ್ತು. ಏನು ತಿಳಿಸಲು ಹೊರಟಿದೆ? ವಿಜ್ಞಾಪಯಿತು, ಏನು ವಿಜ್ಞಾಪಯಿತು ಅಂದರೆ, ಅಭಿದಾನ ಅಭಿಧೇಯ, ನಾಮ ನಾಮಿ, ಹೆಸರು ಹೆಸರುಳ್ಳದ್ದು, ಹೆಸರು ಹೆಸರುಳ್ಳದ್ದೆಂಬ ದ್ವೈತ ವಿಭಾಗ ರಹಿತವಾದ ಬ್ರಹ್ಮವನ್ನು ತಿಳಿಸುವುದಕ್ಕೆ ಮಾಂಡುಕ್ಯೋಪನಿಷತ್ತು ಹೊರಟಿದೆ. ಪ್ರಾರಂಭದಲ್ಲಿ ಪ್ರತಿಯೊಂದು ಲೌಕಿಕ ನೋಡಿ, ಪುಸ್ತಕ ಎಂದು ಹೆಸರಿಟ್ಟರೆ ಪುಸ್ತಕ ವಸ್ತುವಾಗುತ್ತದೆ. ಮಡಿಕೆ ಎಂದು ಹೆಸರು ಮಡಿಕೆ ವಸ್ತುಕ್ಕೆ ಹೇಳ್ತೀವಿ. ಮಡಿಕೆ ಹೆಸರು ಮಡಿಕೆ ವಿಷಯ, ನಾಮ ವಿಷಯ. ಈ ನಾಮ ವಿಷಯ ಅಭಿದಾನ ಅಭಿಧೇಯ, ಈ ನಾಮ ವಿಷಯ ಈ ಎರಡನ್ನು ಅಭಿದಾನ ಅಭಿಧೇಯ ವಿಭಾಗ ರಹಿತ ಪರಮಾರ್ಥ ತತ್ವ, ಅಭಿದಾನ ಅಭಿಧೇಯ ಎಂಬ ವಿಂಗಡವಿಲ್ಲದ ಪರಮಾರ್ಥ ತತ್ವ, ಆ ಪರಮಾರ್ಥ ತತ್ವವನ್ನು ತಿಳಿಸಲು ಈ ಅಭಿದಾನ ಅಭಿಧೇಯ ಎಂಬುದು ಒಂದು ಉಪಾಯವಾಗಿ, ಒಂದು ಪ್ರಕ್ರಿಯೆಯಾಗಿ ಬಳಸುತ್ತಾ ಇದೆ. ಅಂದರೇನು? ಶಬ್ದ ಶಬ್ದಾರ್ಥ, ಮಾತು ಮಾತಿನ ವಿಷಯ, ಪುಸ್ತಕ ಮಾತು ಪುಸ್ತಕ ವಿಷಯ, ಮಡಿಕೆ ಮಾತು ಮಡಿಕೆ ವಿಷಯ. ಈ ಮಾತು ಮಾತಿನ ವಿಷಯ, ಮಾತಿನ ಹೇಳಬಹುದ, ಮಾತಿನ ವಿಷಯ, ಶಬ್ದ ಶಬ್ದಾರ್ಥ ಅಂತ ಶಬ್ದ ವಿಷಯ. ಈ ಶಬ್ದ ಶಬ್ದಾರ್ಥವೆನ್ನುವುದು ಲೌಕಿಕದಲ್ಲಿದೆ. ನಾವು ಮಾತು ಹೇಳ್ತೀವಿ, ಪುಸ್ತಕ ಅಂದರೆ ಪುಸ್ತಕ ವಸ್ತು, ಗೋಡೆ ಅಂದರೆ ಗೋಡೆ ವಸ್ತು, ಮರ ಅಂದರೆ ಮರ ವಸ್ತು. ಹಾಗೆ ಶಬ್ದ ಶಬ್ದಾರ್ಥ ಎಂಬ ಸಂಬಂಧದಲ್ಲಿ ಪ್ರಪಂಚ ವ್ಯವಹಾರ ನಡೆಯುತ್ತಾ ಇದೆ. ನಾವೆಲ್ಲರೂ ಪ್ರಪಂಚ ವ್ಯವಹಾರದಲ್ಲಿದ್ದೇವೆ. ಹೆಸರು ಒಂದು ವಿಷಯವನ್ನು ತೋರಿಸುತ್ತದೆ, ಹೆಸರು ವಿಷಯ ಎಂಬುದಕ್ಕೆ ಪರಸ್ಪರ ಸಂಬಂಧ ಇದೆ, ಕನೆಕ್ಷನ್ ಇದೆ. ಹೆಸರು ನೆನಪಿಸಿಕೊಂಡರೆ ನಮಗೆ ವಿಷಯ ಗೊತ್ತಾಗ್ತದೆ. ಹೆಸರು ಏನು ಮಾಡುತ್ತದೆ? ವಿಷಯವನ್ನು ತಿಳಿಸುತ್ತದೆ. ಅಂದರೆ ತಿಳಿಸುವುದು ತಿಳಿಸಲ್ಪಡುವುದು, ತಿಳಿಸುವುದು ತಿಳಿಯಲ್ಪಡುವುದು, ಒಂದು ತಿಳಿಸುತ್ತದೆ ಒಂದು ತಿಳಿಯಲ್ಪಡುತ್ತದೆ. ಅಂದರೆ ಒಂದು ಪಾಯಿಂಟ್, ಒಂದು ಹೇಳುತ್ತದೆ ಒಂದು ಹೇಳಲ್ಪಡುತ್ತದೆ. ಹೇಳುವುದು ಹೇಳಲ್ಪಡುವುದು ಎಂಬ ಎರಡು ವಸ್ತುಗಳಿದ್ದು ಆ ಎರಡಕ್ಕೆ ಒಂದು ಪರಸ್ಪರ ಸಂಬಂಧ ಇದೆ. ಏನು ಸಂಬಂಧ? ಈಗ ಹೇಳುವುದು ಹೇಳಲ್ಪಡುವುದೇ ಒಂದು ಸಂಬಂಧ, ಇದೇ ಒಂದು ಸಂಬಂಧವಾಯಿತು ಅಲ್ಲವೇ. ಹೇಳುವುದು ಹೇಳಲ್ಪಡುವುದು ಎನ್ನುವುದು ಪರಸ್ಪರ ಸಂಬಂಧ, ಕಾರ್ಯಕಾರಣ ಒಂದು ಸಂಬಂಧ ಇರುತ್ತದೆ ಅಲ್ಲವೇ. ಸ್ವಾಮಿ ಸೇವಕ, ಸ್ವಾಮಿ ಸೇವೆ ಮಾಡಿಸಿಕೊಂಡು ಸಂಬಳ ಕೊಡ್ತಾನೆ, ಅವನು ಸೇವೆ ಮಾಡಿ ಸಂಬಳ ಸ್ವೀಕಾರ ಮಾಡ್ತಾನೆ, ಸೇವೆ ಮಾಡ್ತಾನೆ ಅವರ ಸೇವೆ ಮಾಡಿಸ್ಕೊಳ್ತಾನೆ. ಆದ್ದರಿಂದ ಸಂಬಂಧದಲ್ಲಿ ಏನಿದೆ? ಸೇವೆ ಮಾಡುವುದು ಮಾಡಿಸ್ಕೊಳ್ಳುವುದು, ಇವರು ಸಂಬಳ ಕೊಡ್ತಾನೆ ಅವರು ಸ್ವೀಕಾರ ಮಾಡ್ತಾನೆ. ಹೀಗೆ ಈ ಪರಸ್ಪರ ಸಂಬಂಧ, ಒಂದು ಸಾಲ ಕೊಡ್ತಾನೆ ಒಂದು ಸಾಲ ಸ್ವೀಕಾರ ಮಾಡ್ತಾನೆ, ಮತ್ತೆ ಅವರು ಸಾಲ ವಾಪಸ್ ಕೊಡ್ತಾನೆ. ಹೀಗೆ ಇಬ್ಬರು ವಸ್ತುಗಳ ಮಧ್ಯ, ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಂದು ಸಂಬಂಧ ಇರುತ್ತದೆ. ಸಂಬಂಧಕ್ಕೆ ಎರಡು ಬೇಕು, ಎರಡಿದ್ದರೆ ಸಂಬಂಧ ಆಗುತ್ತದೆ, ಒಂದೇ ಇದ್ದರೆ ಸಂಬಂಧ ಆಗಲ್ಲ. ಸಂಬಂಧ ಹೇಗಾಗ್ತದೆ? ಇಬ್ಬರಿರಬೇಕು, ಆ ಇಬ್ಬರಿಗೆ ಒಂದು ಪರಸ್ಪರ ಸಂಬಂಧ ಇರಬೇಕು, ಪರಸ್ಪರ ಕನೆಕ್ಷನ್. ಹಾಗೆ ಶಬ್ದಕ್ಕೆ ಶಬ್ದಾರ್ಥಕ್ಕೆ ಪರಸ್ಪರ ಕನೆಕ್ಷನ್ ಇದೆ. ಈ ಕನೆಕ್ಷನ್ ಇರಬೇಕಂದ್ರೆ ಎರಡೆಂಬುದಿರಬೇಕು, ಈ ದ್ವೈತ ಇರಬೇಕು, ಈ ವಿಭಾಗ ಇರಬೇಕು. ನಮ್ಮ ಲೌಕಿಕ ವ್ಯವಹಾರದಲ್ಲಿ ಪ್ರಪಂಚ ಜೀವನವೆಲ್ಲ ಶಬ್ದ ಶಬ್ದಾರ್ಥ ಶಬ್ದ ಶಬ್ದಾರ್ಥ ಎಂದು ದ್ವೈತದಲ್ಲೇ ಬದುಕುತ್ತೇವೆ, ದ್ವೈತದಲ್ಲೇ ವ್ಯವಹಾರ ನಡೆಯುತ್ತದೆ. ಇದೆಲ್ಲ ದ್ವೈತವೇ, ದ್ವೈತದಲ್ಲೇ ವ್ಯವಹಾರ, ದ್ವೈತ ಇದ್ದಿದ್ದರೆ ವ್ಯವಹಾರವೇ ನಡೆಯಲ್ಲ. ಆದ್ದರಿಂದ ಶಬ್ದ ಶಬ್ದಾರ್ಥ ಎಂಬ ವಿಭಾಗವನ್ನು ಇಟ್ಕೊಂಡು ವಾಕ್ಯ ನೋಡಿ ಮತ್ತೆ. ಅಂದರೆ ಯದೇತತ್ ಅಭಿದಾನ ಅಭಿದಾಯ ವಿಭಾಗೇನ, ಅಭಿದಾನ ಅಭಿಧೇಯ, ಹೆಸರು ಹೆಸರುಳ್ಳದ್ದೆಂಬ ಈ ವಿಭಾಗವನ್ನು ಇಟ್ಕೊಂಡು, ವಿಭಾಗದಿಂದ ವಿಭಕ್ತಮಿವ ವಿಭಾವ್ಯಮಾನಂ,
ಈ ವಿಭಾಗದಿಂದ ಪರಮಾತ್ಮನೇ ವಿಭಕ್ತನಾಗಿರುವಂತೆ ತೋರುತ್ತಾನೆ. ಅದೇ ಪರಮಾತ್ಮ ಹೆಸರಾಗುತ್ತಾನೆ, ಅದೇ ಪರಮಾತ್ಮ ವಿಷಯವಾಗುತ್ತಾನೆ. ಒಂದೇ ಪರಮಾತ್ಮ ಎರಡು ಆಗುತ್ತಾನೆ. ತಾನೇ ಹೆಸರು, ತಾನೇ ವಿಷಯ, ತಾನೇ ಶಬ್ದ, ತಾನೇ ಶಬ್ದಾರ್ಥ, ಎರಡೂ ತಾನೇ ಆಗಿ ತೋರುತ್ತಾನೆ. ಅಂದರೆ ಅಭಿದಾನ ಅಭಿದೇಯ ಎಂಬ ವಿಭಾಗ ಮೂಲಕ, ವಿಭಾಗ ಅಂದರೆ ವಿಂಗಡ ಮೂಲಕ, ವಿಭಕ್ತಮಿವ ವಿಭಾವ್ಯಮಾನಂ ಅಂದರೆ ಹೀಗೆ ವಿಂಗಡವಾಗಿದ್ದಂತೆ ಭಾವಿಸಲ್ಪಟ್ಟಿರುವ, ವಿಭಾವ್ಯತೆ ಅಂದರೆ ಭಾವಿಸಲ್ಪಡುತ್ತದೆ. ಈ ಭವತಿಗೆ ಭಾವಯತಿ ಇದೆ, ಭವತಿ ಅಂದರೆ ಇರುತ್ತದೆ, ಭಾವಯತಿ ಅಂದರೆ ಭಾವಿಸುತ್ತಾನೆ. ಭಾವಯಾನಿ ಅಂದರೆ ಧ್ಯಾನ ಮಾಡುವುದು, ಚಿಂತನೆ ಮಾಡುವುದು ಭಾವಯತಿ. ಆ ಭಾವಯತಿಗೆ ಭಾವ್ಯತೆ ಭಾವಿಸಲ್ಪಡುತ್ತದೆ, ಯೋಚನೆ ಮಾಡಲ್ಪಡುತ್ತದೆ, ಚಿಂತನೆ ಮಾಡಲ್ಪಡುತ್ತದೆ ಎಂದರ್ಥ. ವಿಭಾವ್ಯಮಾನಂ ಅಂದರೆ ಹಾಗೆ ಭಾವಿಸಲ್ಪಡುತ್ತದೆ ಅಂದರೆ ಹಾಗೆ ಜನರು ಭಾವಿಸ್ತಾ ಇದ್ದಾರೆ ಎಂದರ್ಥ. ಏನೆಂದು ಅಭಿದಾನ ಅಭಿಧೇಯ ರೂಪವಾಗಿ ಈ ಜಗತ್ತೆಲ್ಲ ವಿಂಗಡವಾಗಿದೆ ಎಂದು ಅನಿಸುತ್ತಾ ಇದೆ ಜನರಿಗೆ. ಎಲ್ಲರ ಅನುಭವದಲ್ಲಿ ಹಾಗೆ ಇದೆ, ಅಭಿದಾನ ಅಭಿಧೇಯ, ಹೆಸರು ಹೆಸರುಳ್ಳದ್ದು. ಹೀಗೆ ಅಭಿದಾನ ಅಭಿಧೇಯ ವಿಭಾಗೇನ ವಿಭಕ್ತಮಿವ ವಿಭಾವ್ಯಮಾನಂ ವಿಂಗಡಿಸಿದಂತೆ ಭಾವಿಸಲ್ಪಡುವ ಎನಿಸಲ್ಪಡುವ ಕಾಲತ್ರಯವರ್ತಿ ಕಾಲತ್ರಯಾತೀತಂಚ ಕಾಲತ್ರಯವರ್ತಿ ಯಾವ ಜಗತ್ತಿದೆಯೋ ಕಾಲತ್ರಯ. ಕಾಲತ್ರಯ ಅಂದರೆ ಏನು? ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ, ಭೂತ್ ವರ್ತಮಾನ ಕಾಲದಲ್ಲಿರುವ ಜಗತ್ತೆಲ್ಲ, ಭವಿಷ್ಯತ್ತಿನಲ್ಲಿ ಏನಿರುತ್ತದೋ ಆ ಜಗತ್ತು, ಹಿಂದಿನ ಭೂತಕಾಲದಲ್ಲಿ ಏನಿರುತ್ತೋ ಆ ಜಗತ್ತು, ಅಂದರೆ ಮೂರು ಕಾಲದಲ್ಲಿ ಏನಿದೆಯೋ ಎಲ್ಲ ಬಂದು ಬಿಟ್ಟಿತ್ತು, ಯಾವುದು ಉಳಿಯಲಿಲ್ಲ ಇರುತ್ತದೆ. ಇಡೀ ಬ್ರಹ್ಮಾಂಡ ಬಂದು ಬಿಟ್ಟಿತು. ಇಡೀ ಬ್ರಹ್ಮಾಂಡದಲ್ಲಿರುವ ಪದಾರ್ಥಗಳು, ಅನುಭವಗಳು ಈ ಮೂರು ಕಾಲಗಳಲ್ಲಿ ಭೂತ ವರ್ತಮಾನ ಭವಿಷ್ಯತ್ತಿನಲ್ಲಿ ಅಡಕವಾಗಿವೆ ಹೊರತು ಈ ಮೂರು ಕಾಲಗಳನ್ನು ದಾಟಿ ಎಲ್ಲಿ ಇಲ್ಲ. ಅದರಿಂದ ಕಾಲತ್ರಯ ವರ್ತಿ, ವರ್ತಿ ಅಂದರೆ ಏನು? ವರ್ತತೆ ಇತಿ ವರ್ತಿ, ವರ್ತಿ ಅಂದರೆ ವರ್ತಿನ್ ಇರುವುದು ಎಂದರ್ಥ. ಮೂರು ಕಾಲಗಳಲ್ಲಿ ಇರುವುದು ಅಂದರೆ ತೋರುವುದು ಜಗತ್ತೆಲ್ಲ, ಬ್ರಹ್ಮಾಂಡವೆಲ್ಲ, ನಮ್ಮ ದೇಹ ಇಂದ್ರಿಯ ಮನಸ್ಸುಗಳ ಸಮೇತ ಇಡೀ ಬ್ರಹ್ಮಾಂಡ ನಮ್ಮ ಅನುಭವಕ್ಕೆ ಬರುವಂಥದ್ದೆಲ್ಲ. ಅಂದರೆ ಕಾಲತ್ರಯವರ್ತಿ ಜಗತ್ತು, ಕಾಲತ್ರಯ ಅತೀತಂಚ, ಮೂರು ಕಾಲಗಳಲ್ಲಿ ಇರುವುದು, ಮೂರು ಕಾಲಗಳನ್ನು ದಾಟಿರುವುದು, ಈ ಎರಡು ಸಹ ನಾಮ ನಾಮಿ, ಹೆಸರು ಹೆಸರಿನಿಂದ ಹೇಳಲ್ಪಡುವುದು, ಹೆಸರು ಹೆಸರಿನಿಂದ ಹೇಳಲ್ಪಡುವುದೆಂಬ ವಿಂಗಡಕ್ಕೆ ಒಳಗಾಗಿದೆ. ಕಾಲತ್ರಯವರ್ತಿ ಅಂದರೆ ಮೂರು ಕಾಲಗಳಲ್ಲಿರುವ ವಸ್ತುಗಳೆಲ್ಲ ನಮಗೆ ಯಾವುದೋ ಹೆಸರಿನಿಂದ ಹೇಳಬಹುದು, ಯಾವುದೋ ರೂಪವಾಗಿ ತಿಳ್ಕೊಳ್ಬಹುದು ಅಲ್ಲವೇ. ಹೆಸರಿನಿಂದ ಹೇಳ್ತೀವಿ, ಮನಸ್ಸಿನಿಂದ ತಿಳ್ಕೊಳ್ತೀವಿ, ತಿಳ್ಕೊಳ್ಳುವ ಸಾಧ್ಯತೆ ಇದೆ. ಎಲ್ಲ ನಮಗೆ ಗೊತ್ತಿದೆ ಅಂತ ಅರ್ಥ ಅಲ್ಲ, ತಿಳಿಯುವ ಸಾಧ್ಯತೆ ಇದೆ, ಇಡೀ ಬ್ರಹ್ಮಾಂಡವನ್ನು ತಿಳ್ಕೊಳ್ಬಹುದು. ಕಾಲತ್ರಯ ಅತೀತ ಅಂದರೆ ಕಾಲತ್ರಯ ಅತೀತವು ಯಾವುದಿದೆ ವಿಚಿತ್ರ ನೋಡಿ, ಎಚ್ಚರ ಅವಸ್ಥಾ ಕಾಲಾತೀತ. ಯಾಕಂದರೆ ಎಚ್ಚರ ಅವಸ್ಥದಲ್ಲಿ ಭೂತಕಾಲ ಇದೆ, ವರ್ತಮಾನ ಕಾಲ ಇದೆ, ಭವಿಷ್ಯತ್ ಕಾಲ ಇದೆ. ಒಟ್ಟು ಅವಸ್ಥೆ ನೋಡಿದ್ದರೆ ಅದು ಕಾಲದಲ್ಲಿಲ್ಲ. ಹಾಗೆ ಕನಸಿನ ಅವಸ್ಥೆ ನೋಡಿ, ಒಟ್ಟು ಕನಸಿನ ಅವಸ್ಥ ಕಾಲದಲ್ಲಿ ಆಗಲ್ಲ. ಕಾಲದಲ್ಲಿ ಆಗಿದ್ದರೆ ಕನಸು ಶುರುವಾಗುತ್ತಾ ಇದೆ ಎಂದು ಗೊತ್ತಾಗಬಹುದಿತ್ತು, ಈಗ ಕನಸು ಮುಗಿಯುತ್ತಾ ಇದೆ ಎಂದು ಗೊತ್ತಾಗಬೇಕು. ಕನಸು ಮುಗಿಯುವ ಕಾಲ ಗೊತ್ತಾಗ್ತಾ ಇದೆ, ಎಷ್ಟೊತ್ತಕ್ಕೂ ಮುಗಿಯಿತು ಎಂದು. ಕನಸು ಎಷ್ಟೊತ್ತಕ್ಕೂ ಶುರುವಾಯಿತು ಎಂದು ಶುರುವಾಗುವ ಕಾಲ ಗೊತ್ತಾಗ್ತದೆ? ಗೊತ್ತಾಗಲ್ಲ. ಅಂದರೆ ಏನು? ಕನಸಿನ ಅವಸ್ಥೆ ಕಾಲೆಯಲ್ಲಿ ಉಂಟಾಗ್ತಾ ಇಲ್ಲ, ಕಾಲಾನುಭವವೇ ಕನಸಿನಲ್ಲಿದೆ. ಅಂದರೆ ಕನಸಿನಲ್ಲಿರುವಾಗ ಕನಸಿನ ಭೂತಕಾಲ, ಕನಸಿನ ವರ್ತಮಾನ ಕಾಲ, ಕನಸಿನ ಭವಿಷ್ಯತ್ ಕಾಲ. ಕನಸಿನಲ್ಲೇ ಇರುವ ವ್ಯಕ್ತಿಗೆ ಕನಸಿನ ಒಳಗೆ ಒಂದು ಕಾಲ ಪ್ರವಾಹದ ಅನುಭವವಾಗುತ್ತಾ ಇದೆ. ಕನಸಿನ ಅವಸ್ಥೆ ಒಳಗೆ ಕಾಲಪ್ರವಾಹ ಅನುಭವಕ್ಕೆ ಬರುತ್ತಾ ಇದೆ ಹೊರತು ಒಟ್ಟು ಕನಸಿನ ಅವಸ್ಥಾ ಕಾಲೆಯಲ್ಲಿಲ್ಲ. ಅದರಿಂದ ಕಾಲಾತೀತ ಅಂದರೆ ಯಾವುದು ಅಂದರೆ ಒಟ್ಟು ಕನಸಿನ ಅವಸ್ಥಾ ಕಾಲಾತೀತ, ಒಟ್ಟು ಎಚ್ಚರ ಅವಸ್ಥಾ ಕಾಲಾತೀತ, ಸುಷುಪ್ತಿ ಅವಸ್ಥಾ ಕಾಲಾತೀತ. ಮೂರು ಅವಸ್ಥೆಗಳು ಕಾಲಾತೀತವು. ಏಕೆಂದರೆ ಕಾಲದಲ್ಲಿ ಸುಷುಪ್ತಿ ಶುರುವಾಗುವುದು ಯಾರಾದರೂ ನೋಡಿದ್ದೀರ? ಸುಷುಪ್ತಿ ಇಷ್ಟೊತ್ತಕ್ಕೂ ಶುರುವಾಯಿತು ಎಂದರೆ ಕಾಲದ ಅರಿವು ಇರುತ್ತದೆ? ಸುಷುಪ್ತಿ ಶುರುವಾದಾಗ ಇರಲ್ಲ. ಸುಷುಪ್ತಿ ಅನುಭವದಲ್ಲಿ ಕಾಲ ಇಲ್ಲ, ಎಚ್ಚರ ಅನುಭವಿಸುವಾಗ ಕಾಲ ಇದೆ. ಆದರೆ ಒಟ್ಟು ಎಚ್ಚರ ತಗೊಂಡರೆ
ಭೂತ ಭವಿಷ್ಯತ್ತು ವರ್ತಮಾನವೆಂಬ ಮೂರು ಬಗೆಯ ಕಾಲ ಅವಸ್ಥದಲ್ಲಿ ಅಡಕವಾಗಿದೆ. ಒಟ್ಟು ಅವಸ್ಥ ಇದೆ. ಎಚ್ಚರ ಯಾವಾಗಿದೆ? ಯಾವಾಗ ಎಂದು ಹೇಳಕ್ಕಾಗ, ಎಂದಿಗೂ ಇದೆ, ಇದೆ ಇರುತ್ತಾನೆ ಇದೆ. ಎಚ್ಚರ ಅರಿವು ಯಾವಾಗಿದೆ ಎಂದು ಹೇಳ್ತೀರ? ಎಚ್ಚರ ಅರಿವು ಒಂದು ಹಿಂದಿನ ಸೋಮವಾರ ಇತ್ತು, ಈಗ ಇಲ್ಲ ಎಂದು ಹೇಳ್ತೀರ? ಎಚ್ಚರ ಅರಿವು ಯಾವ ವಾರ ಇರುತ್ತದೆ, ಯಾವ ಹೊತ್ತಿರುತ್ತದೆ, ಬೆಳಗ್ಗೆ ಇರುತ್ತದೆ, ಮಧ್ಯಾಹ್ನ ಇರುತ್ತದೆ, ಸಂಜೆ ಹೊತ್ತಿರುತ್ತದೆ, 2 ನಿಮಿಷನ 5 ನಿಮಿಷನ? ಎಚ್ಚರ ಅರಿವು ಎಷ್ಟೊತ್ತಿರುತ್ತದೆ? ಎಚ್ಚರ ಅರಿವು ಇಷ್ಟೊತ್ತು ಈ ದಿವಸ ಈ ವಾರ ಅಂದಲ್ಲ. ಈ ನಿಜವಾಗಿ ಈ ದಿವಸಗಳು ವಾರಗಳು ಕಾಲಗಳು ಇಷ್ಟೊತ್ತು ಅಷ್ಟೊತ್ತು ಎಂಬ ಕಾಲವೆಲ್ಲ ಎಚ್ಚರ ಅರಿವಿನಲ್ಲಿದೆ. ಎಚ್ಚರ ಅರಿವಿಗೆ ಕಾಲ ಇಲ್ಲ. ಕಾಲರಹಿತ ಇರವೇ ಎಚ್ಚರ, ಎಚ್ಚರ ಅರಿವು. ಅದರಿಂದ ಕಾಲತ್ರಯಾತೀತಂ ಕಾಲತ್ರಯ ವರ್ತಿ ಅಂದರೆ ಕಾಲತ್ರಯ ಅಂತರ್ಗತಂ, ಕಾಲತ್ರಯಾಂತರ್ಗತಂ ದೀರ್ಘ ಮಾಡಬೇಕು, ಸವರ್ಣ ದೀರ್ಘ. ಸರ್ವ ಮೂರು ಕಾಲಗಳಲ್ಲಿರುವಂಥದ್ದೆಲ್ಲ, ಮೂರು ಕಾಲಗಳಿಗೆ ಅತೀತ ಅಂದ್ರೇನು? ಎಚ್ಚರ ಕನಸು ತನ್ನಿದ್ದೆ. ಈ ಮೂರು ಕಾಲಗಳಿಗೆ ಅತೀತ ಈ ಮೂರು ವಿಷಯಗಳು ಏನಾಗುತ್ತವೆ? ತತ್ ಸರ್ವಮಪಿ, ಇದೆಲ್ಲ ಅಭಿದಾನ ಅಭಿಧೇಯ ಎಂಬ ವಿಂಗಡಕ್ಕೆ ಒಳಗಾಗಿರುವ ಜಗತ್ತೆಲ್ಲ ಏನಾಗುತ್ತಾ ಇದೆ? ಅಭಿದಾನ ಅಭಿಧೇಯ ವಿಭಾಗರಹಿತ ಪರಮಾರ್ಥ ತತ್ವದೇವ ಅಂದರೆ ಈ ಮೂರು ಅವಸ್ಥೆಗಳು, ಈ ಮೂರು ಅವಸ್ಥೆಗಳು ಅವಸ್ಥೆಯಲ್ಲಿ ಆಗುತ್ತಿರುವ ಒಳಹೊಕ್ಕಿನ ಅವಸ್ಥ ಒಳಗಿನ ಅನುಭವಗಳು, ನೇರಾಗಿ ಮೂರು ಅನುಭವಗಳು, ಎರಡು ಹಂತ ಹೇಳ್ತಾ ಇದ್ದೆ. ಮೊದಲು ನೇರಾಗಿ ಮೂರು ಅವಸ್ಥೆಗಳು, ಅವಸ್ಥ ಒಳಗಿನಲ್ಲಿರುವಂಥ ಡೀಟೇಲ್ ಪದಾರ್ಥಗಳು, ಪದಾರ್ಥದ ಅನುಭವಗಳು, ಈ ಎರಡು ಅಭಿದಾನ ಅಭಿಧೇಯದಲ್ಲಿ ಅಡಕವಾಗಿವೆ. ಆದರೆ ಈ ಅಭಿದಾನ ಅಭಿಧೇಯ ವಿಭಾಗವನ್ನು ಒಂದು ಪ್ರಕ್ರಿಯೆಯಾಗಿ, ಒಂದು ಪದ್ಧತಿಯಾಗಿ ಬಳಸಿಕೊಂಡು ಈ ಅಭಿದಾನ ಅಭಿಧೇಯ ರಹಿತವಾದ ಬ್ರಹ್ಮವನ್ನೇ ತಿಳಿಸುತ್ತಾ ಇದೆ. ಆದರೆ ಹೆಸರು ಹೆಸರಿನಿಂದ ಹೇಳತಕ್ಕದ್ದು ಎಂಬ ಈ ವಿಂಗಡ ಯಾವ ಸ್ವರೂಪದಲ್ಲಿಲ್ಲವೋ ಆ ಸ್ವರೂಪತೇ, ಆ ಸ್ವರೂಪವನ್ನೇ ತಪ್ಪಾಗಿ ತಿಳ್ಕೊಂಡುವಾಗ ಈ ಪ್ರಪಂಚವಾಗಿ ತೋರುತ್ತಾ ಇದೆ. ಯಾವ ಬಗೆ ಪ್ರಪಂಚ? ಹೆಸರು ಹೆಸರುಳ್ಳದ್ದೆಂಬ ಈ ದ್ವೈತ ಪ್ರಪಂಚ, ದ್ವೈತ ಪ್ರಪಂಚವಾಗಿ ವಿಭಾಗ ಪ್ರಪಂಚವಾಗಿ ತೋರುತ್ತಾ ಇದೆ. ಯಾವುದು? ಈ ವಿಭಾಗರಹಿತ ಬ್ರಹ್ಮ ವಿಭಾಗ ರೂಪ ಪ್ರಪಂಚವಾಗಿ ತೋರ್ತಾ ಇದ್ದಾನೆ, ತಪ್ಪಾಗಿ ತೋರ್ತಾ ಇದ್ದಾನೆ, ಭ್ರಾಂತಿಯಿಂದ, ಅಂದರೆ ನಿಜವಾಗಿಲ್ಲ ಎಂದರ್ಥ. ಹೀಗೆ ಇದನ್ನು ಮೊದಲು ಹೇಳಿ ಪಾದಚತುಷ್ಟಯ ಸ್ವರೂಪ ಆತ್ಮ ಸಮರ್ಪಣಾರ್ಥಂ ಈ ಅಭಿದಾನ ವಿಧೇಯ ನಾಳೆ ಹೇಳೋಣ, ಇವತ್ತು ಸ್ವಲ್ಪನೇ ಹೇಳಿದ್ದೀನಿ. ಇದು ಪ್ರಕ್ರಿಯೆ ಎಂದು ಹೇಳಿದ್ದೀನಿ. ಈ ಪ್ರಕ್ರಿಯೆಯಿಂದ ದ್ವೈತ ನಿಷೇಧ ಹೇಗೆ ಆಗುತ್ತದೆ, ಅದ್ವೈತ ಬ್ರಹ್ಮ ಹೇಗೆ ಗೊತ್ತಾಗ್ತದೆ, ಈಗ ಅದಕ್ಕೆ ಸ್ವಲ್ಪ ವಿವರಿಸಬೇಕಾಗ್ತದೆ, ನಾಳೆ ಹೇಳೋಣ. ಮಾಂಡುಕ್ಯ ಭಾಷ್ಯದಲ್ಲಿ ಚೆನ್ನಾಗಿದೆ ಇದೆಲ್ಲ. ಸೊ ಪಾದಚತುಷ್ಟಯ ಸ್ವರೂಪಾತ್ಮ ಸಮರ್ಪಣಾರ್ಥಂ, ಈಗಿನೊಂದು ಅವಸ್ಥಾತ್ರಯ ವಿವೇಕ ಹೇಳುವುದು ಹೇಗೆ ಅಂದರೆ, ಸ್ವಯಂ ಆತ್ಮ ಚತುಷ್ಪಾತ್ ಅಭಿದಾನ ಅಭಿಧೇಯ ರಹಿತವಾಗಿರುವ ಅದ್ವೈತ ಬ್ರಹ್ಮ ಇದೆ ಎಂದು ಹೇಳಿ ಒಂದು ಪ್ರಕ್ರಿಯೆ ಹೇಳಿ, ಆ ಬ್ರಹ್ಮವನ್ನೇ ಮತ್ತೆ ಅವಸ್ಥಾತ್ರಯ ಪ್ರಕ್ರಿಯೆಯಿಂದ ಇನ್ನೊಂದು ಪ್ರಕ್ರಿಯೆಯಿಂದ ಹೇಳ್ತಾರೆ. ಮೊದಲನೆಯ ಪ್ರಕ್ರಿಯೆ ಅಭಿದಾನ ಅಭಿಧೇಯ ಭಾವ, ಅಭಿದಾನ ಅಭಿಧೇಯ ಸಂಬಂಧವನ್ನೇ ಪ್ರಕ್ರಿಯೆಯಾಗಿಟ್ಟುಕೊಂಡು ಬ್ರಹ್ಮತತ್ವವನ್ನು ಹೇಳ್ತದೆ, ಮತ್ತೆ ಅವಸ್ಥಾತ್ರಯ ಪ್ರಕ್ರಿಯೆ ಇಟ್ಟುಕೊಂಡು ಬ್ರಹ್ಮತತ್ವವನ್ನು ಹೇಳ್ತದೆ. ಹೀಗೆ ಪ್ರಕ್ರಿಯೆ ಹೀಗಿದೆ, ಎರಡು ಪ್ರಕ್ರಿಯೆಗಳು ಅಥವಾ ಅದರಲ್ಲೇ ಒಳಭೇದ ಎಂದು ಹೇಳಬಹುದು. ಆದರೆ ಪಾದಚತುಷ್ಟಯ ಸ್ವರೂಪ ಮಹತ್ವಾನ, ಈ ಆತ್ಮನನ್ನು ಹೇಳಿ, ಈ ಆತ್ಮ ಸೋಯಮಾತ್ಮ ಚತುಷ್ ಅಯಮಾತ್ಮ ಬ್ರಹ್ಮ, ಈ ಆತ್ಮವೇ ಬ್ರಹ್ಮ ಎಂದು ಹೇಳಿ, ಅಯಮಾತ್ಮ ಚತುಷ್ಪಾತ್ ಈ ಆತ್ಮಕ್ಕೆ ನಾಲ್ಕು ಪಾದಗಳಿವೆ ಎಂದು ಹೇಳ್ತಾರೆ. ನಾಲ್ಕು ಆ ಪಾದಗಳು ಏನು ಎನ್ನುವುದು ಮೂಲ ಹೇಳ, ಪಾದಗಳಂದರೆ ನಿಜವಾಗಿ ಪಾದಗಳಲ್ಲ, ಒಂದು ಕಲ್ಪಿತ ಹೆಸರು, ಅದು ಹೇಗೆ ಎನ್ನುವುದು ನಾಳೆ ಬರುತ್ತದೆ. ಸೊ ಆ ನಾಲ್ಕು ಪಾದಗಳಿದ್ದುಕೊಂಡು ಈ ನಾಲ್ಕು ಪಾದಗಳಾಗಿ ಅವಸ್ಥೆಗಳನ್ನು ವಿಂಗಡಿಸ್ತದೆ, ಹಾಗೆ ವಿಂಗಡಿಸಿ ಆತ್ಮತತ್ವವನ್ನು ತಿಳಿಸುತ್ತಾ ಇದೆ. ಇದು ಮಾಂಡುಕ್ಯದ ವಿಷಯವೇನು ಎಂದು ವಿಷಯ ಹೇಳಿ ಈಗ ವಿಷಯ ಶುರು ಮಾಡ್ತಾರೆ. ತತ್ರ ಜಾಗರಿತ ಸ್ಥಾನ ಬಹಿಷ್ಪ್ರಜ್ಞ, ಆ ನಾಲ್ಕು ಪಾದಗಳು ಯಾವುವು ಅಂದರೆ, ಮೊದಲು ಎಚ್ಚರಾವಸ್ಥ, ಕನಸಿನಾವಸ್ಥ, ಕನಿಜಾವಸ್ಥ, ಮತ್ತು ಸುಷುಪ್ತಿ ಅವಸ್ಥ, ಅದನ್ನು ತುರಿಯ ಅವಸ್ಥ. ಈ ಮೂರು ತತ್ವವನ್ನು ಹೇಳ್ತಾ ಇರ್ತಾನೆ. ಮೊದಲು ವೈಶ್ವಾನರ ಹೇಗೆ ತಿಳ್ಕೊಳ್ಳಬೇಕು, ಪ್ರಥಮ ಪಾದ, ಮೊದಲನೇ ಪಾದ ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಮೊದಲನೇ ಹೆಜ್ಜೆ, ಅದನಂತರ ಎರಡನೇ ಹೆಜ್ಜೆ, ಅದನಂತರ ಮೂರನೇ ಹೆಜ್ಜೆ, ಕೊನೆಗೆ ನಾಲ್ಕನಲ್ಲಿ ಎಲ್ಲ ಅವಸ್ಥೆಗಳನ್ನು ತೆಗೆದುಬಿಟ್ಟು ಬ್ರಹ್ಮಸ್ವರೂಪ, ಈ ನಾಲ್ಕು ಹೆಜ್ಜೆಗಳು ಹೇಳಬೇಕು. ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.